ನಿಮ್ಮನ್ನ ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ಒಬ್ಬೊಬ್ಬರನ್ನಾಗಿ ಕೊಂದು ನನ್ನ ಸೇಡನ್ನ ತೀರಿಸ್ಕೊತೀನಿ. ನೀವು ಹಾರೆಯಿಂದ ನನ್ನ ದೇಹನ ಚುಚ್ಚಿ ಚುಚ್ಚಿ ನರಕ ದರ್ಶನ ಮಾಡಿಸಿದ್ರಿ. ನನ್ನ ದೇಹ ನೋವುರಿಯಿಂದ ದಗದಗಾಗುತ್ತಿದೆ. ನಾನು ಪಟ್ಟಿರೋ ನೋವು ಸಂತ ನೀವು ನಿಮ್ಮ ಮನೆಯವರು ಅನುಭವಿಸಬೇಕು. ಅದಕ್ಕೆ ಇವತ್ತು ಒಂದು ತುತ್ತು ತಿನ್ನಕಾಗದಂತೆ ಅನ್ನನೆಲ್ಲ ಹುಳ ಮಾಡಿದ್ದೀನಿ. ಇದು ಚಿಕ್ಕ ಸ್ಯಾಂಪಲ್ ಅಷ್ಟೇ ಮಾವ. ಇನ್ನು ಮುಂದೆ ಏನೇನು ನಡೆಯುತ್ತೆ ಅಂತ ನೀವೇ ನೋಡ್ತೀರಿ. माया मावा ये तो बड़े कंस माय अंत कूप्त मायक निम् कनसल बंद स्पष्ट नेनपिल्ल बिळ्ळि बिळ्ळि नेन मल्को मावा मावा रात्रि इंदा यार मेनू तिन्निरलिल्ल अंत काफी माड्कोट्टे अदरल्लू हुळ कानिस्तिदे अंते ಅದರಲ್ಲೂ ಉಳ ಕಾಣಿಸ್ತಿದ್ಯಾ ಅಮ್ಮಾಯ ನಮ್ಮ ಹೆಸರು ಎತ್ಕೋತಾರೆ ಬಳ್ಳಿ ಮಹಾಸ್ವಾಮಿಗಳು ಮೆಸೇಜ್ ಮಾಡಿಲ್ಲ ಈಗ ಸದ್ಯಕ್ಕೆ ನಮ್ಮನ್ನು ಕಾಪಾಡಕ್ಕೆ ಸಾಧ್ಯ ಇರೋದು ಅವರಿಂದ ಮಾತ್ರ ಬೇರೆ ಯಾವ ತಾರೂ ಇಲ್ಲ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಬಳ್ಳಿ ಬಳ್ಳಿ ಮಹಾಸ್ವಾಮಿಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ नमस्ते महास्वामी तक मनवर कर्क बंद सर स्वामी इन विषय ऊट तिंडी अंत रस्तेलू निबे ऊट व्यवस्थे इलेी बंद ऊटमी हर सर महास्वामी बड़े महास्वामी नमने आश्रम बर ऊट व्यवस्थे अल्तर नम समस्या गोत्ते अन्सत ನಾವೆಲ್ಲರೂ ಹಸಕೊಂಡಿರ್ತೀವಿ ಅಂತ ಅಲ್ಲೇ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹೌದು ಬಿಳಿ ನೀನು ಮೊದಲು ಹೋಗಿ ಚಿಕ್ಕಮ್ಮಗೆ ಈ ವಿಷಯ ಹೇಳು ಎಲ್ಲರಿಗೂ ಹೊರಡಕ್ಕೆ ಹೇಳು ನಾನು ರೆಡಿ ಆಗ್ತೀನಿ ಸರಿ ಮಾವ ಹಾಗಾಗ್ಲಿ ಊಟಕ್ಕೆಲ್ಲ ವ್ಯವಸ್ಥೆ ಆಗಿದೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಮಹಾಸ್ವಾಮಿಗಳು ನನ್ನಂತ ಪ್ರೇತಾತ್ಮ ನೋಡೋದಕ್ಕೆ ನಿಮ್ಮಂತ ಮಹಾಮಹಿಮರು ಬಂದಿರೋದೇ ಆಶ್ಚರ್ಯ ನೀವು ಇಲ್ಲಿಗೆ ಬಂದಿರೋ ಕಾರಣ ತಿಳ್ಕೋಬಹುದಾ ಆಹಾ ತಿಳ್ಕೋಬಹುದು ನಾನು ಹಾಕಿದ ದಿಗ್ಬಂಧನನ ಭಸ್ಮ ಮಾಡಿದೀಯಾ ನನ್ನ ಶಕ್ತಿನ ಎದುರಿಸೋ ಶಕ್ತಿ ನಿನಗೆ ಇದೆಯಾ ಬಂಡ ಧೈರ್ಯ ನಿಂದು ಇದು ಬಂಡ ಧೈರ್ಯ ಅಲ್ಲ ಸ್ವಾಮಿಗಳೇ ನಿಮ್ಮ ದಿಗ್ಬಂಧನ ದಾರನ ಸುಟ್ಟು ಭಸ್ಮ ಮಾಡೋ ಶಕ್ತಿನ ನಾನು ಸಂಪಾದನೆ ಮಾಡಿದಿನಿ ನೀವು ನಿಮ್ಮ ಶಕ್ತಿನ ಬಳಸಿದ್ರಿ ನಾನು ನನ್ನ ಶಕ್ತಿನ ತೋರಿಸಿದಿನಿ ಇದಲ್ಲಿ ಬಂಡ ಧೈರ್ಯ ಏನು ಬಂತು ನೀನು ಹೀಗೆ ಮಾಡಬಾರದಾಗಿತ್ತು ಅಂತ ಹೇಳ್ತಾ ಇದೀನಿ ನಿನ್ನ ಶಕ್ತಿನ ಕೆಟ್ಟದಕ್ಕೆ ಬಳಸಿಕೊಳ್ತಾ ಇದ್ದೀಯಾ ಅದನ್ನೇ ಸದುದ್ದೇಶಕ್ಕೆ ಬಳಸಕೋ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಅಲ್ಲ ಸ್ವಾಮಿಗಳೇ ಒಂದ್ ಕೆಲಸದ ಬಾರ ದಾರನ ಸುತ್ತು ಭಸ್ಮ ಮಾಡಿದೆ ಅಂತ ಸಿಟ್ಟು ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದಿರಲ್ಲ ನನ್ನ ಆತ್ಮಕ್ಕಾಗಿರೋ ಗಾಯ ನೋಡಿ ನನಗೆ ಸಿಟ್ಟು ಬರಬೇಕು ಅಂತ ನೀವೇ ಹೇಳಿ
ನೋಡಿ ಸ್ವಾಮಿಗಳೇ, ಆ ಮುಟ್ಟು ಮಾವ ಹಾರೆಯನ್ನು ಚುಚ್ಚಿ ಚುಚ್ಚಿ ನನ್ನ ಆತ್ಮಕ್ಕೆ ಗಾಯ ಮಾಡಿದರೆ ಅಂತ ನೀವೇ ನೋಡಿ. ನನ್ನ ಈ ವಿಕಾರವಾದ ರೂಪನ ನೋಡೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಅದಕ್ಕೆ ಆ ಮುಟ್ಟು ಮಾವಂಗ ಅವ್ರ ಮನೆಯವರಿಗೂ ನನ್ನ ಶಕ್ತಿಯ ಸ್ಯಾಂಪಲ್ ತೋರಿಸಿ ಬುದ್ಧಿ ಕಲಿಸೋಣ ಅಂತಲೇ ನೀವು ಹಾಕಿರೋ ದಿಗ್ಬಂಧನ ಸುಟ್ಟು ಭಸ್ಮ ಮಾಡಿ ನನ್ನ ಮನೆಯೊಳಗೆ ಹೋದೆ. ಆಯ್ತು, ನಿನಗಾಗಿರೋ ಆತ್ಮವಿಕಾರ, ನಿನ್ನ ಮೈ ಮೇಲಾಗಿರೋ ಗಾಯಗಂಡ ನಾನು ವಾಸಿ ಮಾಡ್ತೀನಿ. ಆದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮುತ್ತುಗೂ ಅವ್ರ ಕುಟುಂಬಕ್ಕೂ ತೊಂದರೆ ಕೊಡಬಾರ್ದು, ಸರಿನಾ? ನನ್ನ ಸುಖ ಸಂತೋಷನ ತ್ಯಾಗ ಮಾಡಿ ಪ್ರಾಣ ಬಿಟ್ಟಿದ್ದೆ. ಈ ರೀತಿ ಕ್ರೂರವಾದ ಆತ್ಮಕ್ಕೆ ಅವ್ರ ಮೇಲೆ ಸೇರ್ಸ್ಕೊಳ್ಳೋದಕ್ಕೆ ನನ್ನ ಉದ್ದೇಶನೇ ಅದು. ಅದನ್ನ ಬದಲಾಯಿಸೋ ಪ್ರಯತ್ನ ಪಡಬೇಡಿ ಸ್ವಾಮಿಗಳೇ. ಅಷ್ಟೇ ಅಲ್ಲ, ನನ್ನ ದಾರಿ ಅಡ್ಡ ಬರಬೇಡಿ, ಇಲ್ಲಾಂದ್ರೆ ಅವ್ರ ಜೊತೆ ನೀವು ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅಯ್ಯೋ, ಮನುಷ್ಯನೇ ಆಗ್ಲಿ ಆತ್ಮಗಳೇ ಆಗ್ಲಿ, ಅವರನ್ನ ಸರಿದಾರಿಗೆ ತರೋದು ಅಜ್ಞಾನದಿಂದ ಜ್ಞಾನದ ಬೆಳಕಿಗೆ ಕರ್ಕೊಂಡು ಬರಬೇಕಾದ್ದು ನಮ್ಮಂತ ಸ್ವಾಮಿಗಳ ಕರ್ತವ್ಯ. ನೀನು ಕ್ರೂರಾತ್ಮ ಆಗಿರೋದ್ರಿಂದ ನಿನ್ನನ್ನ ಸರಿದಾರಿಗೆ ತರಬೇಕು ಅನ್ನೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೋ. ಆದ್ರೆ ನೀನು ನಿನ್ನ ಹಠ ಮಾರಿತನದಿಂದ ಸೇಡಿನ ಗುಂಗನಲ್ಲೇ ಇದ್ದೀಯಾ, ನಿನ್ನ ಅಲ್ಪ ಶಕ್ತಿಯಿಂದ ಅಟ್ಟಹಾಸದಲ್ಲಿ ಮೆರೀತಾ ಇದೀಯಾ. ಆಯಾ, ಇವತ್ತು ಹೇಳ್ತಾ ಇದ್ದೀನಿ ಕೇಳು, ಒಂದಲ್ಲ ಒಂದು ದಿನ ನೀನು ಅಯ್ಯೋ ನನ್ನ ಬದುಕು ನನ್ನ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಳಿಲ್ವಲ್ಲ ನಿನಗೆ ಎಷ್ಟೇ ಶಕ್ತಿ ಇದ್ರು ಉದ್ದೇಶ ಕೆಟ್ಟದಾಗಿರೋದ್ರಿಂದ ನಿನ್ನ ಅಂತ್ಯ ಖಂಡಿತ ಶತಸಿದ್ಧ. ಆ ದಿನಕ್ಕಾಗಿ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೆನಪಿಟ್ಕೋ. ಒಂದು ದಿಗ್ಬಂಧನ ದಾರ ಅನ್ಕೊಳ್ಳೋ ಯೋಗ್ಯತೆ ಇಲ್ಲ. ಈ ಸ್ವಾಮಿ ನನಗೆ ಜನ್ಮ ಜನ್ಮಾಂತರದ ಕರ್ಮಗಳ ಬಗ್ಗೆ ಹೇಳಕ್ ಬರ್ತಾರೆ. ಈ ಸ್ವಾಮಿ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತಾಗಿದ್ದಾಗಿದೆ. ಅದಕ್ಕೆ ನನಗೆ ಸಂಧಾನ ಮಾಡಿ ಮಾಡಿ ಅವರೆಲ್ಲ ನನ್ನ ಕೈಯಿಂದ ತಪ್ಪಿಸೋ ಬಂದಿದ್ದಾರೆ. ಸ್ವಾಮಿಗಳೇ, ನಾನು ಈ ನಾಟಕಕ್ಕೆಲ್ಲ ಮೋಸ ಹೋಗೋಳಲ್ಲ. ಇನ್ ಮುಂದೆ ನಿಮ್ ಭಕ್ತರು ಏನೇನು ಅವಸ್ಥೆ ಪಡ್ತಾರೆ ಅಂತ ನೀವೇ ನೋಡ್ತಾ ಇರಿ. ಮುತ್ತುಗೆ ಕೆಟ್ಟ ಕಾಲ ಸನ್ನಿಹಿತವಾಗಿದೆ. ಅದರಿಂದಾನೆ ಮಾಯಾ ಆತ್ಮ ಅವನ ಮೇಲೆ ಅವನ ಕುಟುಂಬದ ಮೇಲೆ ಆಧಿಪತ್ಯ ಸಾಧಿಸ್ತಾ ಇದೆ. ತುಂಬಾ ಹೊಟ್ಟೆ ಹಸ್ತಿತ್ತು ಅನ್ಸುತ್ತೆ ಪಾಪ. ನಿನ್ನೆ ರಾತ್ರಿಯಿಂದ ಊಟ ಇಲ್ಲ. ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ? ಹೌದು ಮಹಾಸ್ವಾಮಿಗಳೇ, ತಮ್ಮ ದಯೆಯಿಂದ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಿನ್ನೆಯಿಂದ ತುಂಬ ಅವಸ್ಥೆ ಪಟ್ಬಿಟ್ವಿ, ಊಟ ಮಾಡಕ್ಕಾಗ್ತಿ. ಎಲ್ಲ ನನಗೆ ಗೊತ್ತು, ನೀವೇನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ಅನ್ನದಲ್ಲಿ ಹುಳು ಕಾಣಿಸ್ಕೊಳ್ಳೋದಿಲ್ಲ, ಭಯ ಪಡಬೇಡಿ. ಮಹಾಸ್ವಾಮಿ, ನೀವು ಮನೆ ಸುತ್ತ ಹಾಕಿದ್ದ ದಿಗ್ಬಂಧನನ ಆ ಮಾಯಾ ಸುಟ್ಟು ಹಾಕಿದ್ದಾಳೆ. ಆದ್ರಿಂದಾನೆ ಅವಳು ಮನೆಯೊಳಗೆ ಬಂದು ಹಿಂಸೆ ಕೊಟ್ಟಿರೋದು. ಹೌದು, ನನಗೆಲ್ಲ ಗೊತ್ತು. ಈಗ ಅವಳ ಶಕ್ತಿ ಹೆಚ್ಚಾಗಿದೆ. ಈಗ ನನ್ನಿಂದನೂ ಅವಳನ್ನ ನಿಯಂತ್ರಿಸೋದು ಕಷ್ಟ ಆಗ್ತಿದೆ. ಸ್ವಾಮಿ, ಏನು ಹೇಳ್ತಿದ್ರ ನೀವು? ಅವಳೀಗ ನಿಮ್ಮನ್ನು ಯಾರನ್ನು ನಾಶ ಮಾಡೋದಿಲ್ಲ, ಆದರೆ ನಿಮ್ಮೆಲ್ಲರನ್ನು ಸಾವಿನಂಚಿಗೆ ಕರ್ಕೊಂಡೋಗಿ ನರಕ ದರ್ಶನ ಮಾಡಿಸ್ತಾರೆ. ಅದೇ ಸಾಧ್ಯ ಆಗುತ್ತೆ? ನಿಮ್ಮೆಲ್ಲರ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡಿ, ಮನೆಯನ್ನು ಸ್ಮಶಾನ ಮಾಡಿ,
ಅವಳು ಆ ಮನೆಯಲ್ಲಿ ಅಧಿಪತ್ಯವನ್ನು ಸ್ಥಾಪಿಸಬೇಕು ಅನ್ನೋದು ಅವಳ ಉದ್ದೇಶ. ಆ ಮಾಯಾಳಿಂದ ಮುತ್ತುಗೆ ಮತ್ತೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಸಂಕಷ್ಟ ಕಾದಿದೆ. ಮತ್ತು ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊ. ನ ಬ್ರೂಯ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಅಂತ ಧರ್ಮಶಾಸ್ತ್ರಗಳಲ್ಲೇ ಉಲ್ಲೇಖ ಇದೆ. ನಿಮ್ಮನ್ನ ಈ ಸಂಕಷ್ಟದಿಂದ ದೂರ ಮಾಡಬೇಕು ಅನ್ನೋ ಕಾರಣದಿಂದ ಈ ಕಠೋರವಾದ ಸತ್ಯವನ್ನು ನಾನು ನಿಮಗೆ ಹೇಳಬೇಕಾಗಿದೆ. ನೀನೆಷ್ಟೇ ಆಗರ್ಭ ಶ್ರೀಮಂತನಾಗಿರಬಹುದು, ನಿನ್ನ ಕೈ ಕೆಳಗಡೆ ಸಾವಿರಾರು ಜನ ಕೆಲಸ ಮಾಡ್ತಾ ಇರಬಹುದು, ಆದರೆ ಒಂದು ದಿವಸ ಅದೆಲ್ಲವನ್ನು ಕಳ್ಕೊಂಡು ನೀನು ಬೀದಿಯಲ್ಲಿ ಇದು ಆ ಪರಮಾತ್ಮನಾಣೆಗೂ ಸತ್ಯ. ಸ್ವಾಮಿ ಏನು ಹೇಳ್ತಿದ್ರೆ ನೀವು? ಅಲ್ಲ, ಅದೇ ಸಾಧ್ಯ ಆಗುತ್ತೆ? ಮೂರು ತಲೆಮಾರು ಅಷ್ಟು ಕೂತ್ಕೊಂಡು ತಿಂದ್ರು ಕರೆಕ್ಟ್ ಇರೋಷ್ಟು ಆಸ್ತಿ ಇದೆ, ಆದರೂ ನೀವು ಎಲ್ಲಾನು ಕಳ್ಕೊಂಡು ಬೀದಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಈಗ ನಿಮ್ಮ ಹತ್ರ ಎಷ್ಟೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರಬಹುದು, ಆದರೆ ನಾನು ಹೇಳ್ತಾ ಇರೋದು ಮುಂದೆ ನಡೆಯೋದು. ಮುತ್ತುವಿನ ಜಾತಕದ ಪ್ರಕಾರ ಮುತ್ತು ಈಗ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾನೆ. ಯಾರ್ಯಾರಿಗೆ ಯಾವ್ಯಾವಾಗ ಏನೇನು ನಡಿಬೇಕು ಅಂತ ಇರುತ್ತೋ ಅದು ನಡೆದೇ ತೀರುತ್ತೆ, ಅದು ವಿಧಿಲಿಖಿತ. ಎಲ್ಲ ದೋಷಗಳಿಗೂ ಪರಿಹಾರ ಅಂತ ಇರುತ್ತೆ, ಹಾಗೆ ಇದಕ್ಕೂ ಯಾವ್ದಾದ್ರು ಪರಿಹಾರ ಇರಬಹುದಲ್ವಾ? ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ಇದು ನಿಲ್ಲೋದಿಲ್ಲ, ನಡೆಯೋದು ಶತಸಿದ್ಧ. ಬೆಳ್ಳಿ, ನಿನ್ನ ಮೇಲೆ ದೊಡ್ಡ ಜವಾಬ್ದಾರಿನೇ ಇದೆ. ಈ ವಿಷಯನ ನಾನು ಮುಂಚೆನೇ ಒಂದು ಬಾರಿ ಹೇಳಿದ್ದೆ, ನಿನ್ನ ನಿನ್ನ ಕುಟುಂಬವನ್ನು ರಕ್ಷಣೆ ಮಾಡೋದು ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಅಂತ. ಮುತ್ತುವಿನ ಎಲ್ಲ ವಿಷಯಗಳಲ್ಲಿ ನೀನವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಅಷ್ಟೇ ಅಲ್ಲ, ಅವನ ಶ್ರೇಯಸ್ಸಿಗೆ ನೀನೊಂದು ವ್ರತವನ್ನು ಮಾಡಬೇಕು. ಮೂರು ದಿನಗಳಾದ ಕಠಿಣವಾದ ವ್ರತವನ್ನು ಮಾಡಬೇಕು. ನಿನಗಾಗುತ್ತ? ಖಂಡಿತವಾಗ್ಲೂ ಮಾಡ್ತೀನಿ ಸ್ವಾಮಿ, ನಮ್ಮ ಮನೆಯವ್ರಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾಳೆಯಿಂದನೇ ಈ ವ್ರತವನ್ನು ಪ್ರಾರಂಭ ಮಾಡಿ, ತಡ ಮಾಡೋದು ಬೇಡ. ಮತ್ತು ಹೆಸರಿನಲ್ಲಿ ಆ ದೇವಸ್ಥಾನದಲ್ಲಿ ಆ ದೇವರಿಗೆ ಒಂದು ಅರ್ಚನೆಯನ್ನು ಮಾಡಿಸು. ನಂತರ ಆ ಪ್ರಾಕಾರವನ್ನು ಮೂರು ಪ್ರದಕ್ಷಿಣೆ ಹಾಕಬೇಕು ಮೊಣಕಾಲಿನಲ್ಲಿ. ಎರಡನೆಯ ದಿನ ಮುಖ ಮತ್ತು ದೇಹಕ್ಕೆ ಹುತ್ತದ ಮಣ್ಣನ್ನು ಲೇಪನ ಮಾಡಿಕೊಂಡು ಕೈಯಲ್ಲಿ ದೀಪವನ್ನು ಹಿಡಿದು ದೇವಸ್ಥಾನದ ಪ್ರಾಕಾರದಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು. ನಂತರ ಅದೇ ದೀಪದಲ್ಲಿ ಆ ಭಗವಂತನಿಗೆ ಅರ್ಚನೆಯನ್ನು ಮಾಡಬೇಕು. ಮೂರನೆಯ ದಿನ ದೇವಸ್ಥಾನದ ಮುಂಭಾಗದಲ್ಲಿ ಮುಳ್ಳಿನ ಹಾಸನ್ನು ಹಾಸಿ ಅದರ ಮೇಲೆ ಒಂದು ಗಂಟೆಗಳ ಕಾಲ ಕೂತ್ಕೋಬೇಕು. ನಂತರ ವ್ರತವನ್ನು ಮುಕ್ತಾಯ ಮಾಡಬೇಕು. ಸ್ವಾಮಿಗಳೇ, ಇದೆಲ್ಲ ಮಾಡಿದ್ರೆ ನಮ್ಮ ಮುತ್ತಣ್ಣಂಗೆ ಯಾವ ಕಷ್ಟನೂ ಬರಲ್ಲ ತಾನೆ? ಈ ವ್ರತ ಮಾಡೋದ್ರಿಂದ ಮುತ್ತುವಿನ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗೋದಿಲ್ಲ, ಆದರೆ ಈ ವ್ರತವನ್ನು ನಿಷ್ಠೆಯಿಂದ ನೀನು ಮಾಡಿದ್ರೆ ಅವನಿಗೆ ಬಂದಿರತಕ್ಕಂತಹ ಕಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಬೆಳ್ಳಿ, ಒಂದು ಮಾತು ನೆನಪಿನಲ್ಲಿಟ್ಟು, ಈ ವ್ರತವನ್ನು ಮಾಡಬೇಕಾದ್ರೆ ನಿನಗೆ ತುಂಬ ತೊಂದರೆಗಳು ಅಡಚಣೆಗಳು ಉಂಟಾಗುತ್ತೆ, ಆದರೆ ಅದಕ್ಕೆಲ್ಲ ಭಯ ಪಡದೆ ಭಕ್ತಿಯಿಂದ ವಿಚಲಿತಳಾಗದೆ ಈ ವ್ರತವನ್ನು ಸಂಪೂರ್ಣ ಮಾಡಬೇಕು.
ಸ್ವಾಮಿ ಎಷ್ಟೇ ಕಷ್ಟಗಳು ಬಂದ್ರು ಈ ಮೂರು ದಿನದ ವ್ರತನ ನಾನು ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಸ್ವಾಮಿಗಳೇ ಮುತ್ತು ಎಷ್ಟೋ ಮನೆಗಳನ್ನು ಬೆಳಗಿದ್ದಾನೆ ಎಷ್ಟೋ ಜೀವನಗಳನ್ನು ಉದ್ಧಾರ ಮಾಡಿದ್ದಾನೆ ಅವನು ಎಲ್ಲಾದನ್ನೂ ಕಳ್ಕೊತಾನೆ ಅಂದ್ರೆ ನನ್ನ ಗುಂಡಿಗೇನೆ ನಿಂತು ಹೋಗ್ತಾನೆ ಸ್ವಾಮಿಗಳೇ ನನ್ನೊಂದು ಪ್ರಶ್ನೆ ಇದೆ ಆ ಮಾಯಾಗೆ ಇಷ್ಟೊಂದು ಶಕ್ತಿ ಬಂದಿದ್ದು ಹೇಗೆ ನಿಮ್ಮಂಥ ಮಹಾನ್ ಸಾಧಕರೇ ಅವಳನ್ನ ಕಟ್ಟಾಕಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ಲ ಅದು ಹೇಗೆ ಮಾಯಾ ಒಂದು ಕೆಟ್ಟ ಆತ್ಮನ ಇರಬಹುದು ಆದರೆ ಅವಳು ಶಿವನನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದಾಳೆ ಶಿವ ಸ್ಮಶಾನವಾಸಿ ಅವರಿಗೆ ಮನುಷ್ಯ ರಾಕ್ಷಸ ಆತ್ಮ ಇವುಗಳ ಭೇದವೇ ಇಲ್ಲ ಯಾರು ಭಕ್ತಿಯಿಂದ ಪರಶಿವನನ್ನು ಧ್ಯಾನಿಸ್ತಾರೋ ಅವರಿಗೆ ಅನುಗ್ರಹವನ್ನು ಕೊಡ್ತಾನೆ ಹಾಗಾಗಿ ಅವನಿಂದ ಅವಳಿಗೆ ಶಕ್ತಿ ಸಂಚಯನವಾಗಿದೆ ಮತ್ತು ಎಲ್ಲವನ್ನು ಕಳಕೊಂಡು ಬೀದಿಗೆ ಬಂದು ನಿಂತಾಗ ಬೆಳ್ಳಿಗಿರುವ ದೈವ ಬಲ ಮತ್ತು ಮಾಡಿದಂತಹ ದಾನ ಧರ್ಮಗಳೇ ಅವರಿಗೆ ಸಹಾಯವನ್ನು ಮಾಡುತ್ತೆ ನಾನು ಮಾತ್ರ ಅಲ್ಲ ಬೇರೆ ಯಾರು ಯಾರಿಗೂ ಪರಿಹಾರವನ್ನು ಮಾಡೋ ಪರಿಸ್ಥಿತಿ ಇಲ್ಲ ಯಾರು ಮಾಡೋದಕ್ಕೆ ಸಾಧ್ಯನೂ ಇಲ್ಲ ದೃಢಚಿತ್ತರಾಗಿ ಹೋಗಿ ಬನ್ನಿ ಶುಭವಾಗಲಿ ಬೇಜಾರ್ ಮಾಡ್ಕೋಬೇಡ ಇಂಥ ಸಮಯದಲ್ಲಿ ಧೈರ್ಯವಾಗಿರ್ಬೇಕು ಧೈರ್ಯ ಕಳ್ಕೋಬಾರ್ದು ಮಹಾಸ್ವಾಮಿಗಳು ಮುಂಚಿತವಾಗಿ ಮುಂದೆ ಏನು ನಡೆಯುತ್ತೆ ಅಂತ ಹೇಳಿದ್ದು ತುಂಬಾನೇ ಒಳ್ಳೇದಾಯ್ತು ಭೈರ ನಮ್ಮ ಕೈ ಬಿಟ್ಟು ಹೋದ ಆ ರೀತಿ ಯಾವುದೇ ಅನಾಹುತ ಆಗೋದಿಲ್ಲ ಅಲ್ವಾ ಹಣ ಆಸ್ತಿ ಏನು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ ಅದು ಏನು ಬರುತ್ತೋ ಬರಲಿ ನಾವೆಲ್ಲರ ಜೊತೆ ಸೇರಿ ಅದನ್ನ ಎದುರಿಸೋಣ ನಿನಗೆ ಕಷ್ಟ ಅಂತ ಬಂದ್ರೆ ನಾವು ಸುಮ್ಮನೆ ಇರ್ತೀವ ಮುತ್ತು ನಾವು ನಿನಗೆ ಹೆಗಲು ಕೊಡ್ತೀವಿ ಮುತ್ತು ಮುತ್ತು ನನ್ನ ಕಡೆ ನೋಡಲ್ವಾ ಒಂದ್ಸಲ ನನ್ನ ಕಡೆ ತಿರುಗಿ ನೋಡು ಮುತ್ತು ಹೌದಣ್ಣ ಇಷ್ಟು ದಿನ ನಿನ್ನ ದುಡಿಮೆಯಲ್ಲಿ ನಾವೆಲ್ಲರೂ ಸುಖವಾಗಿದ್ವಿ ಸಂತೋಷವಾಗಿದ್ವಿ ಈಗ ಕಷ್ಟದಲ್ಲೂ ನಾವು ನಿಮ್ಮ ಜೊತೆ ಇರ್ತೀವಿ ಸುಖ ಮಾತ್ರ ಬೇಕು ದುಃಖ ಬೇಡ ಅಂದ್ರೆ ಹೇಗೆ ಹೇಳು ನಿನ್ನ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿರ್ತೀವಿ